ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾವು ಮೈನಿಂಗ್ ಟ್ರಕ್ ಆದ ಬೆಲಾಜ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಪಂಚದಲ್ಲೇ ಅತಿ ದೊಡ್ಡದು ಮತ್ತು ಹೈಯೆಸ್ಟ್ ಪೇಲೋಡ್ ಕೆಪಾಸಿಟಿ ಇರೋ ಟ್ರಕ್ ಅಂದ್ರೆ ಇದೇನೆ. ಈ ತರ ಟ್ರಕ್ಗಳನ್ನ ಗಣಿಗಾರಿಕೆ ಮಾಡಬೇಕಾದ್ರೆ ಬಳಸ್ತಾರೆ. ಹಾಗೆ ಇದೇ ರೀತಿಯ ಬೇರೆ ಟ್ರಕ್ಗಳು ನಮ್ಮ ದೇಶದಲ್ಲೂ ಇದಾವೆ. ಈ ಟ್ರಕ್ನ ಹೈಟ್ ಬಂದು 26 ಅಡಿ, ಅಂದ್ರೆ ಸುಮಾರಾಗಿ 3 ಅಂತಸ್ತಿರೋ ಬಿಲ್ಡಿಂಗ್ ಇರೋ ಹೈಟ್ ಅಷ್ಟು. ಇದರ ಅಗಲ ಬಂದು 32 ಅಡಿ ಮತ್ತು ಇದರ ಉದ್ದ 65 ಅಡಿ. ಇಷ್ಟು ಸೈಜ್ ಇರೋದಕ್ಕೆ ಇದು ಗಿನೀಸ್ ರೆಕಾರ್ಡ್ ಬುಕ್ ನಲ್ಲೂ ದಾಖಲೆ ಆಗಿದೆ. ಇವನ್ನ ಹಾಲ್ ಟ್ರಕ್ಸ್ ಅಂತಾನು ಕರೀತಾರೆ. ಅಂದ್ರೆ ಹೈವೇಲಿ ಅಲ್ಲದೆ ಒಂದು ಕೆಲಸ ಮಾಡೋ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೆಟೀರಿಯಲ್ಸ್ ನ ಶಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಈ ಟ್ರಕ್ ನ ಲೋಡಿಂಗ್ ಕೆಪಾಸಿಟಿ ಎಷ್ಟು ಗೊತ್ತಾ? ಅದು ಬರೋಬ್ಬರಿ 450 ಟನ್ಗಳು. ಸ್ವಲ್ಪ ಓವರ್ ವೆಯ್ಟ್ ಮಾಡಿದ್ರು ಪರವಾಗಿಲ್ವಂತೆ. ಅಂದ್ರೆ ಫೈನಲ್ ಕೆಪಾಸಿಟಿ ಬಂದು 500 ಟನ್ಗಳಷ್ಟು ಹಾಕ್ಬೋದಂತೆ ಇದೊಳಗಡೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸುಮಾರಾಗಿ ನಾವು ದಿನ ಬಳಸೋ ಅಂತ ಮಿಡ್ ರೇಂಜ್ ಕಾರ್ಗಳನ್ನ, ಅಂದ್ರೆ ಮಾರುತಿ ಸ್ವಿಫ್ಟ್ ಅಂತ ಕಾರ್ಗಳನ್ನ 584 ಕಾರ್ಗಳನ್ನ ತುಂಬಿಸ್ಬೋದಂತೆ. ಇಷ್ಟು ಲೋಡ್ ಮಾಡಿದ್ಮೇಲೆ ಮತ್ತು ಟ್ರಕ್ಕು ಸೇರಿಸಿದ್ಮೇಲೆ ಓವರ್ ಆಲ್ ವೆಯ್ಟ್ ಬಂದು 850 ಟನ್ಗಳಷ್ಟು ಆಗುತ್ತಂತೆ. ಇದು 2A380 ಅನ್ನೋ ಬೃಹತ್ ಪ್ಲೇನ್ ನ ತೂಕದಷ್ಟು. ಈ ಟ್ರಕ್ನ ಪಕ್ಕ ಮನುಷ್ಯ ಏನಾದರೂ ನಿಂತ್ಕೊಂಡ್ರೆ ಟೈರ್ ಸಾಮಾನಕ್ಕೂ ಬರೋದಿಲ್ಲ. ಈ ಟೈರ್ನ ಡಯಾಮೀಟರ್ ಬಂದು 13 ಅಡಿ ಅಂತೆ. ಅಂದ್ರೆ ಇದು ಒಂದು ಅಂತಸ್ತಿರುತ್ತಲ್ಲ ಆ ಬಿಲ್ಡಿಂಗ್ ಅಷ್ಟಿರುತ್ತೆ. ಬರೀ ಒಂದೇ ಒಂದು ಟೈರ್ನ ತೂಕ 6 ಟನ್ ಇರುತ್ತೆ, ಅಂದ್ರೆ 7 ಕಾರ್ಗಳಷ್ಟು ತೂಕ ಇದೆಯಂತೆ. ಇಂಥ ಟೈರ್ಗಳಲ್ಲಿ ಸಾಕಷ್ಟು ಪ್ರೆಷರ್ ಇರುತ್ತೆ. ಮಾಮೂಲಿ ಟೈರ್ ತರ ಇವೇನಾದ್ರೂ ಬ್ಲಾಸ್ಟ್ ಆಯ್ತು ಅಂದ್ರೆ ಟೈರ್ ಇದ್ದ ಜಾಗದಲ್ಲಿ ದೊಡ್ಡದಾಗಿ ಗುಂಡಿನೇ ಆಗೋಗುತ್ತೆ. ಒಂದ್ ರೀತಿಲಿ 3 ಗ್ರೆನೇಡ್ ಒಂದೇ ಸಲ ಬ್ಲಾಸ್ಟ್ ಆದ ರೀತಿ ಆಗಿರುತ್ತೆ. ಇಷ್ಟು ದೊಡ್ಡದಾಗಿ ಭಾರವಾಗಿರೋ ಟ್ರಕ್ನ ರೋಡ್ ಮುಖಾಂತರ ಓಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಂತೆ. ಅದಕ್ಕಂತಾನೆ ಇಡೀ ಟ್ರಕ್ನ ಡಿಸ್ಮ್ಯಾಂಟಲ್ ಮಾಡಿ ಸಪರೇಟ್ ಆಗಿ ಟ್ರೈನ್ ಅಲ್ಲಿ ಇಟ್ಟು ಕಳಿಸ್ತಾರೆ. ಹಿಂಗೆ ಪಾರ್ಟ್ಸ್ ಸಪರೇಟ್ ಮಾಡಿದ್ರೆ 25 ಕಂಪಾರ್ಟ್ಮೆಂಟ್ಸ್ ಅಷ್ಟು ತುಂಬಿಸ್ಬೋದಂತೆ. ಅಂದ್ರೆ ಇಡೀ ಟ್ರೈನ್ ಇದಕ್ಕಂತಾನೆ ಮೀಸಲಿಡಬೇಕಾಗುತ್ತೆ. ಇನ್ನ ಇಂಜಿನ್ ವಿಷಯಕ್ಕೆ ಬಂದ್ರೆ 2 V16 ಇಂಜಿನ್ಸ್ ಇದೆಯಂತೆ. 2 ಸೇರಿಸಿದ್ರೆ ಸುಮಾರು 4,660 ಹಾರ್ಸ್ಪವರ್ ನ ಉತ್ಪತ್ತಿ ಮಾಡುತ್ತಂತೆ. ಅಂದ್ರೆ ಸುಮಾರು 1,000 ಕಾರ್ಗಳನ್ನ ಒಂದೇ ಸಲ ಎಳೆಯೋ ಅಷ್ಟು ಸಾಮರ್ಥ್ಯ ಇದೆ. ಲೋಡ್ ಇಲ್ಲದೆ ಇದ್ದಾಗ ಖಾಲಿ ಹೋಗ್ಬೇಕಾದ್ರೆ ಒಂದು ಇಂಜಿನ್ ನ ಆಫ್ ಮಾಡ್ಕೊಂಡು ಹೋಗೋಕೆ ಅಂತ ಇಂಥ ಆಪ್ಷನ್ ಇಟ್ಟಿದಾರಂತೆ. ಅವು 3.5 ಕಿಲೋವ್ಯಾಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿನ ಉತ್ಪತ್ತಿ ಮಾಡುತ್ತಂತೆ. ಇದು ಒಂದು ಮನೆಗೆ ಬೇಕಿರೋ ಅಷ್ಟು ಎಲೆಕ್ಟ್ರಿಸಿಟಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದರಲ್ಲಿ 4-wheel drive ಕೂಡ ಇದೆ ಮತ್ತು ಹೈಡ್ರಾಲಿಕ್ ಮಲ್ಟಿ ಆಕ್ಸೆಸ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಅಂದ್ರೆ ಇದರ ಮುಂದಿನ ಚಕ್ರ ಮಾತ್ರ ಅಲ್ಲ, ಹಿಂದಿನ ಚಕ್ರ ಕೂಡ ಸ್ಟಿಯರ್ ಆಗುತ್ತೆ. ಓಕೆ, ಈಗ ಪೆಟ್ರೋಲ್ ಟ್ಯಾಂಕ್ ವಿಷಯಕ್ಕೆ ಬಂದ್ರೆ ಅದರ ಕೆಪಾಸಿಟಿ ಬಂದು 2,800 ಲೀಟರ್ಸ್ ಅಂತೆ. ಇದು ಗಂಟೆಗೆ 550 ಲೀಟರ್ ಪೆಟ್ರೋಲ್ ನ ಕುಡಿಯುತ್ತೆ. ಅಂದ್ರೆ ಒಂದು ನಿಮಿಷಕ್ಕೆ 9 ಲೀಟರ್ಸ್ ಅಷ್ಟು. ಪ್ರತಿ 7 ಸೆಕೆಂಡ್ಗೆ 1 ಲೀಟರ್ ಫ್ಯೂಲ್ ಬೇಕಾಗುತ್ತಂತೆ. ಬರೀ 1 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ 13 ಲೀಟರ್ ಅಷ್ಟು ಪೆಟ್ರೋಲ್ ಬೇಕಾಗುತ್ತಂತೆ. ಮೈಲೇಜ್ ಬಗ್ಗೆ ಅಂತೂ ಕೇಳಲೇಬೇಡಿ. ಈ ಟ್ರಕ್ ನ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 64 ಕಿಲೋಮೀಟರ್ ಅಂತೆ. ಇದು ಪ್ರತಿ ವರ್ಷ ಸುಮಾರು 1 ಲಕ್ಷ ಕಿಲೋಮೀಟರ್ ಅಷ್ಟು ಆವರೇಜ್ ಆಗಿ ಸುತ್ತಾಡುತ್ತಂತೆ. ಒಂದು 10-12 ವರ್ಷ ಸರ್ವಿಸ್ ನಲ್ಲಿ ಕೂಡ ಇರುತ್ತಂತೆ. ಇನ್ನ ಈ ಟ್ರಕ್ ಬೆಲೆ ಎಷ್ಟು ಅಂತ ನೋಡಿದ್ರೆ ಬರೀ ಒಂದೇ ಒಂದು ಟೈರ್ ನ ಬೆಲೆ 65 ಲಕ್ಷ ರೂಪಾಯಿ ಅಂತೆ. ಪೂರ್ತಿ ವೆಹಿಕಲ್ ಗೆ ಸುಮಾರು 55 ಕೋಟಿ ರೂಪಾಯಿನೇ ಆಗುತ್ತಂತೆ. ಅಂದ್ರೆ ಇದೊಂದು ಗಾಡಿ ತಗೊಳ್ಳೋ ದುಡ್ಡಿನಲ್ಲಿ ಬೊಲೆನಾ ಅಂತರದ ಕಾರ್ಗಳನ್ನ 550 ಕಾರ್ಗಳನ್ನ ತಗೊಂಬೋದಂತೆ. ಈ ಟ್ರಕ್ ನ ಮುಂಭಾಗದಲ್ಲಿ ಕಾಣಿಸ್ತಿರೋದು ಹೆಡ್ಲೈಟ್ಸ್ ಅಲ್ಲ, ಅವು ಇಂಜಿನ್ಗೋಸ್ಕರ ಕೊಟ್ಟಿರೋ ಏರ್ ಫಿಲ್ಟರ್ಸ್. ಇವು ಯಾವಾಗ್ಲೂ ಧೂಳಿರೋ ಜಾಗದಲ್ಲಿ ಕೆಲಸ ಮಾಡೋದು, ಸೊ ಅಲ್ಲಿ ಡಸ್ಟ್ ಫಿಲ್ಟರ್ ಮಾಡಿ ಇಂಜಿನ್ಗೆ ಕ್ಲೀನ್ ಏರ್ ಕಳ್ಸಕ್ಕೆ ಅಂತ ಈ ಫಿಲ್ಟರ್ಸ್ ನ ಅಳವಡಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಮಾನ್ಸ್ಟರ್ ಟ್ರಕ್ ಎಷ್ಟು ಪವರ್ಫುಲ್ ಅನ್ನೋದು. ಇದು ನಮ್ಮ ಹೊಸ ರೀತಿಯ ವಿಡಿಯೋಸ್, ಮೆಗಾ ಮಿಷಿನ್ಸ್ ಅಂತ ಮಾಡ್ತಿದ್ದೀವಿ. ನಿಮಗೂ ಯಾವ್ದಾದ್ರು ದೊಡ್ಡ ಮಿಷಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಮ್ಗೆ ಕಮೆಂಟ್ ಮಾಡಿ, ನಾವು ಕೂಡ ಎಲ್ಲ ಕಮೆಂಟ್ಸ್ ನ ಓದ್ತಿರ್ತೀವಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋಲಿ ಸಿಗ್ತೀನಿ. ಧನ್ಯವಾದಗಳು.